ಯಾಕಿಂತ ಕೆಟ್ಟ ಕನ್ಸ್ ಬಿತ್ತು? ಏನಾದ್ರೂ ಅಪಾಯ ಆಗೋ ಮುನ್ಸೂಚನೆನ ಅಥವಾ ಮನೇಲಿ ಏನಾದ್ರೂ ಅಪಾಯ ನಡೀತಾ ಇದೆಯಾ? ಏನ್ ಮಾಡ್ಲಿ ಈಗ? ಯಾಕೋ ಸಮಾಧಾನನೇ ಆಗ್ತಿಲ್ವಲ್ಲ. ಮಣಿ, ಡಾಕ್ಟ್ರು ಫೋನ್ ನಂಬರ್ ಯಾವ್ದು ಅಂತ ನಂಗೆ ಗೊತ್ತಿಲ್ವಲ್ಲಮ್ಮ, ನಿನಗೇನಾದ್ರೂ ಗೊತ್ತಾ? ಇಲ್ಲ ರಮಣ, ಗೊತ್ತಿಲ್ಲ. ಆದ್ರೆ ಡಾಕ್ಟ್ರ್ ಫೋನ್ ನಂಬರ್ ಒಂದ್ ಡೈರಿಲಿದೆ. ಸುಧಾ ಮದನ್ ನೋಡ್ಬಿಟ್ರೆ ಡಾಕ್ಟ್ರು ಫೋನ್ ಮಾಡ್ತಾ ಇದ್ದಿದ್ದು. ಸರಿ, ನೋಡೋಣ ಬಾ. ರಮಣ, ಈ ಡೈರಿಲೇ ಇರೋದು. ನನಗೆ ಕೊಟ್ಬಿಟ್ರೆ ನನಗೆ ಗೊತ್ತಾಗಲ್ಲ, ನೀನೇ ಹೇಳು. ರಮಣ, ಇದೆ. ಏನಾಯ್ತು ರಮಣ? ರಿಂಗ್ ಆಗ್ತಾ ಇದೆ ಮಣಿ, ಆದ್ರೆ ಯಾರು ಫೋನ್ ತೆಗಿತಾ ಇಲ್ಲ. ಮಲಗಿರ್ತಾರ ಅನ್ಸುತ್ತೆ. ಇನ್ನೊಂದ್ಸತಿ ಮಾಡಿ. ಸರಿ. ಏನಾಯ್ತು ರಮಣ? ಇಲ್ಲ, ಡಾಕ್ಟ್ರು ಫೋನ್ ತೆಗಿತಾ ಇಲ್ಲ. ಇನ್ನೊಂದ್ಸಲಿ ಮಾಡಿ ರಮಣ. ಸರಿ. ಸುಮ್ನೆ ಯಾಕೆ ಭಯ ಪಡ್ತಾ ಇದ್ದೀರಾ? ಅಂಥದ್ದೇನು ಆಗಿರೋದಿಲ್ಲ. ನೀವೇ ಹೇಳಿದ್ರಿ ತಾನೇ ಅಣ್ಣನ ಜೊತೆ ಒನ್ ಅವರ್ ಮುಂಚೆ ಮಾತಾಡಿದೆ ಅಂತ. ಅಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಅಣ್ಣ ಹೇಳ್ತಾ ಇದ್ದ ಅಲ್ವಾ? ನೀವು ಸುಮ್ಮನೆ ಭಯ ಪಡ್ತಾ ಇದ್ದೀರಾ, ಅಂಥದ್ದೇನು ಆಗಿರೋದಿಲ್ಲ, ಭಯ ಪಡಬೇಡಿ. ಇಲ್ಲ ಪವನ್, ನನಗೊಂದು ಕೆಟ್ಟ ಕನ್ಸು ಬಿದ್ದಿತ್ತು. ಏನು ಕನ್ಸು? ನಿಮ್ಮ ಅಣ್ಣನಿಗೇನೋ ಅಪಾಯ ಆದ ಕನ್ಸು ಬಿತ್ತು. ಅವಾಗಿಂದ ನನಗೆ ತುಂಬಾ ಭಯ ಆಗ್ತಾ ಇದೆ. ಅದಕ್ಕೆ ನೀವೇ ಹೇಳ್ತಾ ಇದ್ದೀರಾ ಅದು ಕನ್ಸು ಅಂತ. ಕನ್ಸು ಯಾವತ್ತಾದರೂ ನಿಜ ಆಗಿದ್ದಿದೆಯಾ? ನಿಜ ಆಗಿದೆ ಅನ್ನೋ ಥರ ಆತಂಕ ಪಡ್ತಾ ಇದ್ದೀರಾ. ಅಂಥದ್ದೇನು ಆಗಿರಲ್ಲ, ಧೈರ್ಯವಾಗಿರಿ. ಅದು ಕನಸು, ಅದನ್ನು ಯೋಚನೆ ಮಾಡಬಾರ್ದು ಅಂತ ನನಗೂ ಗೊತ್ತಾಗುತ್ತೆ ಪವನ್. ಆದರೆ